गुरुगणपतिभ्यो नमः। गजमुख दावगे गणपगे चल्व त्रिजग वंदीतगे यत्तिरे आरति बेळगिरे ಎಳ್ಳುಂದೋರಿಗೆ ಕಾಪು ಮೆಲುವವಗೆ ಬೆಳ್ಳಿಯ ಉಲಿಗೆಜ್ಜೆಗಳ ಗಟ್ಟಿ ಕುಣಿ ಬಂದ ತೊಳ್ಳಿ ನಗಣ ಭಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳ್ಳು ಪರಶು ಪಾಶಾಂಕುಶಧರನಿಗೆ ಪರುಷದಿ ಭಕ್ತರ ಪೊರೆವಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಧಾಮದಲ್ಲಿ ಶ್ರೀ ಹರಿಯು ಭೂಮ ವೈಭವದಿ ಮೋದದಿಯು ಶ್ರೀದೇವಿ ಮೋದದಿಯು ಶ್ರೀದೇವಿ ಭೂದೇವಿ ಸಹಿತ ಕಮಲೋದರರು ಮೆರೆದಿರ್ದ ಸಾದರ ತೊಳಂದು ರಮಣೀಯರೇ ದೇವ ನಿತ್ಯಾನಂದಮಯವಾದಂತಹ ವೈಕುಂಠವಿದು ಯೋಗಿಗಳ ನೆಲೆಬೀಡು ಬೊಮ್ಮದ ಸಾಗರವಿದು ಅನಂತವೆನಿಸಿದ ಉಪನಿಷತ್ತುಗಳ ಆಗರವಿದು ಈ ವೈಕುಂಠದಲ್ಲಿ ನಿಮ್ಮೀರ್ವರೊಂದಿಗೆ ಸಂತೋಷಭರಿತನಾಗಿ ಹಾವಿನ ಹಾಸುಗೆಯ ಮೇಲೆ ಒರಗಿದ್ದವ ನಾನು ಹಿಂದೆ ನಡೆದದ್ದು ಮುಂದೆ ನಡೆಯಲಿರುವುದು ಈಗ ನಡೆಯುತ್ತಿರುವುದು ಈ ಮೂರು ಕಾಲಗಳ ವಿವೇಚನೆಯೂ ಉಳ್ಳವನಾಗಿ ಒಬ್ಬ ಪ್ರಜ್ಞಾವಂತನಾಗಿ ಯೋಚಿಸುತ್ತಾ ಇರಬೇಕಾದದ್ದು ನನಗೆ ಕರ್ತವ್ಯ. ಪಾಲನಾ ಕರ್ತೃತ್ವ ಆದಿಮಾಯೆಯಿಂದ ನನಗೆ ಪ್ರಾಪ್ತವಾದದ್ದು. ಕಟ್ಟೆಚ್ಚರದಿಂದ ನಾನದನ್ನು ಪಾಲಿಸುತ್ತಲೇ ಇರಬೇಕು. ಎಷ್ಟು ವ್ಯವಸ್ಥೆಗೊಳಿಸಿದರೂ ಈ ಪ್ರಪಂಚದಲ್ಲಿ ವೈಕಲ್ಯ, ವೈರುಧ್ಯ, ವೈವಿಧ್ಯ, ವೈದುಷ್ಯ ಇತ್ಯಾದಿಗಳು ಆಗಾಗ ತಲೆದೋರುವುದು ಸಹಜವೇ ಹೌದು ತಾನೆ? ಹೌದು ಸ್ವಾಮಿ. ಶ್ರುತಿ ಮಾಡಿ ಇಟ್ಟಂತಹ ವೀಣೆಯಾದರೂ ಕಾಲಾಂತರದಲ್ಲಿ ತಾನೇ ತಾನಾಗಿ ಏರುಪೇರನ್ನು ಹೊಂದುವುದು, ಇಳಿಯುವುದೋ ಏರುವುದೋ ಇತ್ಯಾದಿ ವ್ಯತ್ಯಾಸದ ಗತಿಯನ್ನು ಹೊಂದುವುದು ಸಹಜವಲ್ಲವೇ? ಹೌದು.
ಹಾಗೇ ಈ ಪ್ರಪಂಚದ ನಿಯಮ ಕೂಡ. ಆಗೊಮ್ಮೆ ಈಗೊಮ್ಮೆ ದ್ವಂದ್ವತೆಯೇ ಎದ್ದು ಕಂಡು ಈ ಪ್ರಪಂಚದಲ್ಲಿ ಅಸ್ತವ್ಯಸ್ತವಾದಂತಹ ಸ್ಥಿತಿ ನಿರ್ಮಾಣವಾಗುವುದುಂಟು. ವೈಣಿಕನು ವೀಣೆಯನ್ನು ಮತ್ತೆ ಶ್ರುತಿಗೊಳಿಸಿ ಸರಿಪಡಿಸುವ ಹಾಗೆ ಈ ಪ್ರಪಂಚವನ್ನೇ ಸರಿಪಡಿಸುವಂತಹ ಹೊಣೆ ನನಗೆ ಸೇರಿದ್ದು. ಆ ಕುರಿತು ಯೋಚಿಸುತ್ತಾ ಇದ್ದವ ನಾನು. ಮಾನವರು ಅಷ್ಟೇ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ಪುಣ್ಯದ ಫಲವನ್ನು ಬಯಸುತ್ತಾರೆ, ಪುಣ್ಯ ಕರ್ಮವನ್ನು ಮಾನವರು ಮಾಡುವುದಿಲ್ಲ. ಪಾಪ ಮಾಡಲಿಕ್ಕೆ ಮನಸಿಟ್ಟು ಹೋಗುತ್ತಾರೆ, ಪಾಪದ ಫಲವನ್ನು ಬಯಸುವುದಿಲ್ಲ. ಇದು ಪ್ರಪಂಚದ ನಿಯಮ. ಆವಾಗ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಜ್ಞಾನಿಗಳಿಗೆ ಕೊಟ್ಟಂತಹ ಆಶ್ವಾಸನಾ ವಾಕ್ಯವಿದು. ಆಗೊಮ್ಮೆ ಈಗೊಮ್ಮೆ ನರನಾಟಕವನ್ನು ನಾನು ರೂಢಿಸಿಕೊಳ್ಳಬೇಕಾಗುತ್ತದೆ. ಈಗೊಂದು ರಂಗ ನಿರ್ಮಾಣವಾಗುತ್ತಿದೆ. ವನಿತೆಯ ವನಿತೆಯರ ಕರೆದೆಂದ ಸನಗಾದಿಗಳ ಮಹಿಮೆ ಸನಗಾದಿಗಳ ಮಹಿಮೆ ಎಣಿಸದ ಜಯ ವಿಜಯ ಅಣಗಿಸಿದ ಬಗೆಗೆ ಮಹಿಮೆಯ ಭೂದೇವಿಯರೇ ದೇವ, ಈ ಪ್ರಪಂಚದಲ್ಲಿ ಆಗಬೇಕಾದ ಯಾವುದೋ ಒಂದು ಘಟನೆಗೆ ಬೀಜಮಾಪನವಾಗುವ ಕಾಲದಲ್ಲಿ ಅದು ಯಾಕಾಗಿ ಆಗುತ್ತದೆ ಎನ್ನುವುದು ಅನೇಕರಿಗೆ ಅರ್ಥವಾಗುವುದೇ ಇಲ್ಲ. ಕೆಟ್ಟ ಕಾರ್ಯದಿಂದ ಒಳ್ಳೆಯ ಪರಿಣಾಮವಾಗುವುದು ಉಂಟು, ಒಳ್ಳೆಯ ಪರಿಣಾಮದಿಂದ ಒಳ್ಳೆಯ ಕಾರ್ಯದಿಂದ ಕೆಟ್ಟ ಪರಿಣಾಮವಾಗುವುದು ಉಂಟು. ಇದು ಪ್ರಪಂಚದ ನಿಯಮ. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರೆನ್ನುವಂತಹ ನಾಲ್ಕು ಮಂದಿ ಯೋಗಿಗಳು, ಪರಮಹಂಸರು, ಕೌಪೀನಧಾರಿಗಳಾದಂತಹ ಆ ಬಾಲಯತಿಗಳು ವೈಕುಂಠವನ್ನು ಸೇರುವ ಕಾತರದಿಂದ ಬರುತ್ತಿದ್ದಾಗ ವೈಕುಂಠದ ದ್ವಾರದಲ್ಲಿದ್ದಂತಹ ಜಯವಿಜಯರು ಮೊನ್ನೆ ಮೊನ್ನೆ ಅವರನ್ನು ತಡೆದು ನಿಲ್ಲಿಸಿದರು. ವೈಕುಂಠ ಎನ್ನುವುದು ಸನಕಾದಿಗಳಿಗೆ ಮುಕ್ತ ದ್ವಾರ. ಹೌದು ದೇವ. ತಮ್ಮ ಗಮ್ಯಸ್ಥಾನವನ್ನು ಸೇರುವುದಕ್ಕೆ ಇವರು ಬಿಡಲಿಲ್ಲ ಎಂಬ ಕಾರಣಕ್ಕಾಗಿ ಜಿತಕ್ರೋಧರು ವೀತರಾಗರು ಆದಂತಹ ಅವರಿಗೂ ಸಿಟ್ಟು ಬಂತು. ಪರಿಣಾಮದಲ್ಲಿ ಕೈಯೆತ್ತಿ ಶಾಪವನ್ನಿತ್ತರು. ಈ ನಿತ್ಯಾನಂದಮಯವಾದ ಶಾಂತಿಯ ನಿಲುದಾಣವಾದಂತಹ ವೈಕುಂಠದಲ್ಲಿರುವುದಕ್ಕೆ ನೀವು ಯೋಗ್ಯರಲ್ಲ, ಆದ್ದರಿಂದ ದುಷ್ಟರಾಗಿ ಭೂಲೋಕದಲ್ಲಿ ಹುಟ್ಟಿಕೊಳ್ಳಿ ಎನ್ನುವ ಶಾಪವಾಕ್ಯವನ್ನೇ ಕೊಟ್ಟರು. ಸನಕಾದಿಗಳಿಗೆ ಯಾಕೆ ಸಿಟ್ಟು ಬಂತು ಅಂತ ಪ್ರಶ್ನಿಸಕೂಡದು. ಯಾವುದೋ ಒಂದು ರಂಗದ ಪೂರ್ವರಂಗ ಇಲ್ಲಿ ನಡೆದಿದೆ. ನೇಪಥ್ಯದಲ್ಲಿ ಹೀಗೆ ನಡೆದರೆ ಅಲ್ಲೊಂದು ರಂಗದ ಮಂದಿರ ನಿರ್ಮಾಣವಾಗುವುದಕ್ಕಿದೆ, ಅಲ್ಲಿಗೆ ನಾವೆಲ್ಲವರೂ ಪ್ರವೇಶಿಸಬೇಕಾಗುತ್ತದೆ ಎಂಬಷ್ಟನ್ನು ನಾನು ಊಹಿಸಿದ್ದು. ಮೊತ್ತ ಮೊದಲಿಗೆ ತಡೆದು ನಿಲ್ಲಿಸಿದ್ರು, ಮತ್ತೆ ಪಶ್ಚಾತ್ತಾಪ ಪಟ್ಟಂತಹ ಜಯವಿಜಯರು ವಿಶಾಪವನ್ನು ಯಾಚಿಸುವುದಕ್ಕೆ ನನ್ನ ಬಳಿಗೆ ಬಂದರು. ನನ್ನಲ್ಲ ಸನಕಾದಿಗಳಲ್ಲೇ ಕೇಳಬೇಕು ಅಂತ ನಾನು ಸೂಚಿಸಿದಾಗ ನಾವೆಲ್ಲವರೂ ಒಟ್ಟು ಹೋಗಿ ಅವರ ಕಾಲು ಹಿಡಿದು ಕ್ಷಮಾಯಾಚನೆ ಮಾಡಿದೆವು. ಮಾತ್ರವಲ್ಲ, ವಿಶಾಪಕ್ಕಾಗಿ ಅವರನ್ನು ಪ್ರಾರ್ಥಿಸಿದೆವು. ಪರಮಜ್ಞಾನಿಗಳಾದಂತಹ ಆ ಸನಕಾದಿಗಳು ಪರಿಹಾರದ ಹಾದಿಯನ್ನು ಸೂಚಿಸಿದರು. ದುಷ್ಟರಾಗಿ ಮೂರು ಜನ್ಮವನ್ನು ತಳೆದು ಬರುತ್ತೀರೋ, ಅಲ್ಲ ಶಿಷ್ಟರಾಗಿ ಏಳು ಜನ್ಮವನ್ನು ತಳೆದು ಬರುತ್ತೀರೋ ಎನ್ನುವ ಸೂಚನೆಯನ್ನು ಅವರು ಕೊಟ್ಟರು. ಅದಕ್ಕೆ
ಶಿಷ್ಟರಾದರೆ ದೇವಸಾನ್ನಿಧ್ಯವನ್ನು ಸೇರುವುದಕ್ಕೆ 7 ಜನ್ಮ ಬೇಕು, ದುಷ್ಟರಾದರೆ 3 ಜನ್ಮದಲ್ಲೇ ಬರಬಹುದು ಎನ್ನುವುದರ ರಹಸ್ಯವೇನು ಬಲ್ಲೆಯ ನೀನು? ಏನು? ವಿಹಂಗಮ ಪಥ ಅಂತ ಒಂದು, ಪಿಪೀಲಿಕಾ ಪಥ ಅಂತ ಮತ್ತೊಂದು. ಭೂಮಿಯಲ್ಲಿರುವಂತಹ ಏರಿಳಿತಗಳಲ್ಲಿ ಹತ್ತಿಳಿದು ತನ್ನದ್ದಾದ ಗಮ್ಯಸ್ಥಾನವನ್ನೋ ಗುರಿಯನ್ನೋ ಮುಟ್ಟುತ್ತದೆ ಇರುವೆ. ಬಹಳಷ್ಟು ತಡವಾಗಿ. ಹೌದು. ಎತ್ತರದ ಮರದಿಂದ ಎತ್ತರದ ಮರದೆಡೆಗೆ ಹಾರಿ ತನ್ನದ್ದಾದ ಗಮ್ಯಸ್ಥಾನವನ್ನು ಮುಟ್ಟುತ್ತದೆ ಪಕ್ಷಿಯೊಂದು. ಅದು ಕ್ಷಣಾರ್ಧದಲ್ಲಿ ಹೋಗಿ ಮುಟ್ಟಿಕೊಳ್ಳುತ್ತದೆ ತನ್ನ ಗಮ್ಯಸ್ಥಾನವನ್ನು. ಅದಕ್ಕಿದಕ್ಕೂ ಬಹಳಷ್ಟು ಅಂತರ ಉಂಟು. ಹಾಗೆ ಈ ದೌಷ್ಟ್ಯ ಎನ್ನುವುದು ಸ್ಮರಣೆಯ ತೀವ್ರತೆಯಿಂದ ಆದಷ್ಟು ಬೇಗನೆ ಭಗವತ್ ಸಾನ್ನಿಧ್ಯವನ್ನು ಸೇರುವುದಕ್ಕೆ ಕಾರಣವಾಗುತ್ತದೆ ಎಂಬ ಅರ್ಥದಲ್ಲೇ ಅವರ ಪರಿಹಾರವನ್ನು ಹೇಳಿದರು. ದುಷ್ಟರಾದರೂ ಚಿಂತಿಲ್ಲ, 3 ಜನ್ಮದಲ್ಲಿ ಭಗವಂತನೆಡೆಗೆ ಸಾರಿ ಬರುವುದೇ ನಮ್ಮ ಚರಮ ಲಕ್ಷ್ಯ, ಅದೇ ಅವಕಾಶವನ್ನು ಕೊಡಬೇಕು ಅಂತ ಯಾಚಿಸಿದಾಗ ತಥಾಸ್ತು ಎಂದದ್ದಾಗಿದೆ. ಆ ಬಳಿಕ ಮೊದಲ ಜನ್ಮದೊಳಿಜ ಉಳಿಸಿದಿದೆ ಗರ್ಭದೊಳು, ಮೊದಲ ಜನ್ಮದೊಳಿಜ ಉಳಿಸಿದಿದೆ ಗರ್ಭದೊಳು, ಅದು ಭುಧವ ಮೆರೆವಿಯರು, ಅದು ಭುಧವ ಮೆರೆವಿಯರು ಮದ ಮುಖರು ಜಗದಿ. ರಮಣೀಯರೇ, ನಾರಾಯಣ, ಅಂದು ಸನಕಾದಿಗಳಿಂದ ಶಾಪವನ್ನು ಪಡೆದಂತಹ ಜಯವಿಜಯರು ಮೊದಲನೇ ಜನ್ಮವಾಗಿ ದಿತಿಕಶ್ಯಪರ ಮಕ್ಕಳಾಗಿ ಹುಟ್ಟಿಕೊಂಡವರಿದ್ದಾರೆ. ಹಿರಿಯವ ಹಿರಣ್ಯ ಕಶಿಪು, ಬಂಗಾರದ ಹಾಸುಗೆಯವ ಅಂತ ಅದಕ್ಕೆ ಅರ್ಥ. ಹಿರಣ್ಯಾಕ್ಷ ಚಿನ್ನದ ಕಣ್ಣಿನವ ಅಂತ ಅದಕ್ಕೆ ಅರ್ಥ. ಈ ಎರಡು ಬಿರುದಿನಿಂದ ಈಗ ಲೋಕದಲ್ಲೇ ಅನೇಕ ಸಾಧು ಸಂತರಿಗೆ ಕಂಟಕ ಪ್ರಾಯರಾಗಿ ಮೆರೆಯುತ್ತಾ ಇದ್ದಾರೆ. ಜೀವ ಜೀವರ ಸಂಬಂಧಕ್ಕೆ ಕಾರಣವಾದ ದಾನಾದಿಗಳನ್ನೂ ಕೆಡಿಸಿದ್ದಾರೆ. ಜೀವಾತ್ಮ ಸಂಬಂಧವಾದಂತಹ ತಪಸ್ಸನ್ನೂ ಕೆಡಿಸಿದ್ದಾರೆ. ಜೀವ ದೇವರ ಸಂಬಂಧಕ್ಕೆ ಕಾರಣವಾದ ಯಾಗ ಯಜನಾದಿಗಳನ್ನೂ ಕೆಡಿಸಿ ನಾವೇ ನಾವು ಎನ್ನುವ ಅಹಂಕಾರದಿಂದ ಮೆರೆಯುತ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಕತ್ತಲಿದ್ದಷ್ಟೇ ಬೆಳಕಿದೆ ಎನ್ನುವುದು ಪರಮಸತ್ಯವಾದರೂ ಕತ್ತಲಿನ ವ್ಯವಹಾರವೇ ಪ್ರಧಾನವೆಂದು ತಿಳಿದು ಲೋಕವನ್ನೂ ಕತ್ತಲೆಯಲ್ಲಿ ಮುಳುಗಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಹೌದೇ, ತಮಸೋಮ ಜ್ಯೋತಿರ್ಗಮಯ ಎನ್ನುವಂತಹ ಉಪನಿಷದ್ ವಾಕ್ಯವನ್ನು ಕಡೆಗಣಿಸಿ ಮೆರೆಯುತ್ತಿದ್ದಾರೆ. ಆ ಕುರಿತೇ ನಾನು ಯೋಚನೆ ಮಾಡುತ್ತಾ ಇರುವುದು. ನಿರ್ಮಾಣವಾದ ನಾಟಕ ರಂಗದಲ್ಲಿ ಆ ದುಷ್ಟಶಕ್ತಿಗಳನ್ನು ಮರ್ದಿಸುವುದಕ್ಕೆ ಒಂದು ಕಾಲ ಸನ್ನಿಹಿತವಾಗುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೆ ಅನುಕೂಲೆಯರಾಗಿ ನೀವೂ ವ್ಯವಹರಿಸಬೇಕಾಗಿ ಬಂದೀತು. ಇದೊಂದು ರೂಪದ ನಾಟಕದ ರಂಗ. ಈ ರಂಗದಲ್ಲಿ ನೇಪಥ್ಯದಲ್ಲಿದ್ದುಕೊಂಡೇ ನಾವು ಕೆಲವು ನಿರ್ದೇಶನವನ್ನು ಕೊಡಬೇಕಾಗುತ್ತದೆ, ಕೆಲವು ಬಾರಿ ಪಾತ್ರಧಾರಿಗಳಾಗಿ ರಂಗ ಪ್ರವೇಶವನ್ನೂ ಮಾಡಬೇಕಾಗುತ್ತದೆ. ಅದರಲ್ಲಿ ಸ್ತ್ರೀ ಪಾತ್ರವಾಗಿ ನೀನು ಹೋಗುವ ಸಂದರ್ಭ ಬಂದರೂ ಬಂದೀತು. ಓಹೋ, ಈ ನಿರೀಕ್ಷೆಯಲ್ಲಿರೋಣ. ದೇವ ಎನಲು ಮಣಿಯು ಚಂದಳು ಎನಲು ಭೂವಧು ಮಣಿಯು ಚಂದಳು ಧನುಜನಟ್ಟಳಿಯಿಂದ ನೊಂದೇ ರಮಣ ಕೊನೆಯ ಗಾಣಿಸು ನಾಟಕವನು ರಮಣ ಕೊನೆಯ ಗಾಣಿಸು ನಾಟಕವ ನಿನ್ನೆಣಿಕೆ ಎಂದದಿ ಶೀಘ್ರದಿ ಮಾಧವನೇ. ಭೂದೇವಿ ಪಾಲನಾ ಕರ್ತಾರನಾದಂತ ನಿನ್ನ ಪಾಲನೆಯಿಂದ ಈ ವಿಶ್ವವು ಚೆನ್ನಾಗಿ ಸಾಗುತ್ತಾ ಇದೆ. ಆದ್ರೆ ನನ್ನ ಮಡಿಲಿನಲ್ಲಿ
84 ಲಕ್ಷ ಜೀವರಾಶಿಗಳಿಗೋ, ನದಿ ನದ ಮರ ಗಿಡ ಕಲ್ಲು ಮುಳ್ಳು ಇತ್ಯಾದಿಗಳಿಗೋ ಆಶ್ರಯವನ್ನು ಕೊಟ್ಟವಳು ನಾನು. ಸ್ವಾಮಿ, ಇದು ಯಾವತ್ತೂ ನನಗೆ ಭಾರ ಅಂತ ಅನ್ನಿಸ್ಲಿಲ್ಲ. ಆದ್ರೆ ನೀನು ಕಡೆಗೊಂದು ಮಾತನ್ನು ಹೇಳಿದೆ ನೋಡು, ಆ ಜಯ ವಿಜಯರು ಶಾಪದಿಂದ ಲೋಕದಲ್ಲಿ ರಕ್ಕಸರಾಗಿ ಜನಿಸಿದ್ದಾರೆ. ಹೌದು, ಅದನ್ನ ಕೇಳಿದಾಗಲೇ ನನ್ನ ತನುವು ಕಂಪಿಸುವುದಕ್ಕಾರಂಭಿಸಿದೆ ದೇವ. ಕಾರಣ ಇಷ್ಟೇ, ಭೂಮಾತೆಯಾದಂತಹ ನನಗೆ ನಿನ್ನ ಸೇವೆಯಿಂದಲೇ ಸಂತೋಷ ಪಡುತ್ತಾ ಇದ್ದರೆ ಕೆಲವು ಸಂದರ್ಭದಲ್ಲಿ ಕಳರ ಅನೇಕರು ನನ್ನನ್ನು ಗಾರುಗೆಡಿಸುತ್ತಾ ಇದ್ದಾರೆ. ಈ ವಿಶ್ವವನ್ನು ಧರಿಸಿರುವಂತಹ ನನಗೆ ಆ ಕಳರ ಉಪದ್ರವವನ್ನು ಸಹಿಸುವುದಕ್ಕೆ ಸಾಧ್ಯವಾಗದೆ ಭಾರವಾಗಿ ಹೋಗ್ತದೆ ಸ್ವಾಮಿ. ಹೌದು, ಈ ಪ್ರಪಂಚವೇ ಹಾಗೆ ಸುಖ ದುಃಖ ನೋವು ನಲಿವುಗಳಿಂದ ಕೂಡಿದೆ. ದೇವರೇ, ನಿನ್ನ ಪಾಲನೆಗೆ ಮೀರಿದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನನ್ನ ಕಣ್ಣೀರನ್ನು ನೋಡು, ನನ್ನ ಕಷ್ಟವನ್ನು ನೋಡು, ಹಾಗಂತ ನಿನ್ನ ಲೀಲೆಯನ್ನು ಮೀರುವ ಸಾಮರ್ಥ್ಯ ನನಗಿಲ್ಲ ಸ್ವಾಮಿ. ನಿನ್ನ ಅಧೀನದಲ್ಲಿದ್ದವಳು ನಾನು, ನನ್ನನ್ನು ಆದಷ್ಟು ಬೇಗನೆ ಆ ಕಳರ ಕಪಿಮುಷ್ಟಿಯಿಂದ ಪಾರು ಮಾಡಿ ನನಗೂ ಸುಖವನ್ನು ಒದಗಿಸುವಂತ ನಿನ್ನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತೇನೆ. ನಿನ್ನ ಲೀಲೆಯನ್ನು ಆದಷ್ಟು ಬೇಗನೆ ಕೊನೆಗೊಳಿಸಿ ನನ್ನ ಭಾರವನ್ನು ಕುಗ್ಗಿಸಬೇಕು ಭಗವಂತ. ಭೂದೇವಿ, ಹರೆಯ ಬಗೆ ಯೋಚಿಸುತ್ತ ಶ್ರೀಹರಿ ಭೂದೇವಿ. ಸ್ವಾಮಿ, 1000 ಸಂಖ್ಯೆಯ ಪರ್ವತಗಳು ನಿನ್ನ ಮೇಲಿದ್ದರೂ ಅದು ನಿನಗೆ ಭಾರವಲ್ಲ. ಇಲ್ಲ ಸ್ವಾಮಿ. ಎಷ್ಟೋ ಕಲ್ಲು ಬಂಡೆಗಳು ನಿನ್ನ ಮೇಲಿದ್ದರೂ ಅದು ನಿನಗೆ ಭಾರವಲ್ಲ. ಅಲ್ಲ, ಆದರೆ ಒಬ್ಬ ದುಷ್ಟನಿದ್ದಾನೆ ಅಂತಾದ್ರೆ ಅವ ಭೂಭಾರಕ. ಹೌದು, ಅವನದ್ದಾದಂತಹ ತೊಂದರೆಯನ್ನೋ ತೊಡಕನ್ನೋ ಅನ್ಯಾಯವನ್ನು ನಿವಾರಿಸಿ ಕೊಡಬೇಕು ಅಂತ ಯಾಚಿಸುತ್ತಿದ್ದೀಯಲ್ಲ. ಹೌದು ಸ್ವಾಮಿ. ಸರಿ, ನಿನ್ನ ಸೂಚನೆಯಂತೆ ನಡೆಯುವುದಕ್ಕೆ ಸಿದ್ಧನಾಗಿರುತ್ತೇನೆ, ಅದನ್ನೇ ಪ್ರತೀಕ್ಷಿಸುತ್ತಾ ಇರುತ್ತೇನೆ. ಧನ್ಯವಾದ. ಮತ್ತೆ ಒಡೆಯಾಪುರದಿಂದ ಹೊರಟವರು ನಾವು. ಅಣ್ಣ ಹಿರಣ್ಯ ಕಶ್ಯಪುವಿನಿಂದ ಅಪ್ಪಣೆಯನ್ನು ಪಡೆದು ಹೊರಟವರು ನಾವು. ನಾವು ಯಾವತ್ತು ಯೋಚನೆ ಮಾಡಿ ಕಾರ್ಯರಂಗ ಕೇಳುವಂತ ಮನಸ್ಥಿತಿಯನ್ನು ಹೊಂದಿದ್ದೇವೆ. ಭುಜಬಲವೋ ಆತ್ಮಸ್ಥೈರ್ಯವೋ ಸೈನ್ಯದ ಬಲವೋ ಇದ್ರೆ ಸಾಕಾಗ್ಲಿಕ್ಕಿಲ್ಲ. ನಮಾರೆಗಳಾಗಿರುವಂತ ಸುರರನ್ನು ಮೆಟ್ಟಿ ನಿಲ್ಲುವುದಕ್ಕೆ ದೈವ ಬಲ ಬೇಕೆನ್ನುವಂತ ಆ ಸಂಕಲ್ಪದಿಂದಲೇ ಒಂದು ಸಂದರ್ಭದಲ್ಲಿ ವಿಪಿನಾಂತರವನ್ನು ಸೇರಿ ಅಜನ ಕುರಿತು ಘನವಾಗಿರುವಂತ ತಪಸ್ಸನ್ನು ಮಾಡಿ ಅವನನ್ನು ಮೆಚ್ಚಿಸಿಕೊಂಡವನು. ನಾನು ಅಜ್ಜಿನಲ್ಲೇ ಬೇಡಿಕೊಂಡವನು. ಯಾವ ಅಜ್ಜಿನ? ನಮ್ಮಜ್ಜ. ಅದಲ್ಲವಾ, ಅಜನಲ್ಲಿ ಬ್ರಹ್ಮದೇವನಲ್ಲಿ ಒಲಿದು ಬಂದಿರುವಂತ ಬ್ರಹ್ಮದೇವ ಮಗನೇ ಬೇಕಾದ ವರವನ್ನು ಕೇಳು ಎಂದಾವಾಗ ಅಮರತ್ವವನ್ನು ನೀಡೆನ್ನುವುದಾಗಿ ಕೇಳಿದ್ದೇನೆ. ಆದ್ರೆ ಅದು ಕೊಡಲಿಕ್ಕೆ ಆಗುವುದಿಲ್ಲ, ಲೋಕದ ಶಿಷ್ಟಾಚಾರ ಮೀರಬಾರದು ಮಗನೇ, ಬೇರೊಂದು ವರವನ್ನು ಕೇಳು ಅಂತ ಹೇಳಿದಾವಾಗ ನಾವು ಕೇಳಿದ ವರವೇ ಬೇಕು ಎನ್ನುವುದಾಗಿ ನಾವು ಬೇಡಿದಾವಾಗ ಅದಕ್ಕೆ ಬದಲಾಗಿ ಅವನು ಕೊಟ್ಟಿರುವಂತ ವರ ಯಕ್ಷರೋ ಕಿನ್ನರರೋ ಕಿಂಪುರುಷರೋ ದೇವರ್ಕಳೋ ಅಥವಾ ಇನ್ನುಳಿದ ಯಾವ ಶಕ್ತಿಯಿಂದಲೂ ನಮಗೆ ಮರಣ ಬರಬಾರದು. ಅಂತೇ ನೀನು ತಿನ್ನುವ ಆಹಾರದಿಂದಲೇ ನಿನಗೆ ಮರಣ. ಹೌದು,
ನಮ್ಮ ಬುದ್ಧಿವಂತಿಕೆಯ ಬಲೆಯಲ್ಲಿ ಅವ ಸಿಕ್ಕಿ ಬೀಳಲಿಲ್ವೇನೋ ಅಂದ್ರೆ ನಾವು ಏನೇ ತಿಂದ್ರು ಅದನ್ನು ಜೀರ್ಣಿಸಿಕೊಳ್ಳುವ ಪಚನ ಶಕ್ತಿ ನಮಗೆ ಚೆನ್ನಾಗಿ ಉಂಟು. ಹೌದು, ಆದ್ರಿಂದ ನಾವು ಅಜೇಯರು, ಅನುಮಾನವೇ ಇಲ್ಲ. ಅದು ತಿನ್ಬೇಕಿದ್ರೆ ನೋಡ್ಕೊಂಡು ತಿನ್ನಿ ಒಡೆಯ. ನಮಗೆ ಇಷ್ಟವಾದ ತಿನಿಸುಗಳು ಏನೆನ್ನುವುದು ನಿನಗೆ ಗೊತ್ತಿಲ್ವೇನೋ? ಎಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದಾರೆ ಅವರ ಗರ್ಭವನ್ನು ಬಗೆದು ಆ ಮಾಂಸದ ಮುದ್ದೆಯನ್ನೇ ತೆಗೆದು ಅಷ್ಟಕ್ಕೆ ಸೀಮಿತವೇನು? ಕಾಡ ಹಂದಿ ಅಂತ ಹೇಳಿದ್ರೆ ನಮಗೆ ಬಲು ಇಷ್ಟವಾದ ತಿನಿಸು. ಹೀಗೆ ಅಷ್ಟಕ್ಕೆ ಮುಗೀತದ ಒಡೆಯ? ಏನು, ನಾನು ಈಗ ಮಾಡುವ ಕೆಲಸ ಏನು ಗೊತ್ತಾ? ಏನು? ಈ ಭಾಗವತರನ್ನ ಕಂಡ್ರಾಗ್ಲಿಕ್ಕಿಲ್ಲ. ಯಾವ ಭಾಗವತರ? ಅದೇ ಭಾಗವತರು ನಮಗಾಗದೆ ಹೋದವರಿಗೆ ಸಂಬಂಧಪಟ್ಟವರು ಎಂಬ ಕಾರಣಕ್ಕಾಗಿ. ನಮ್ಮ ವಿರೋಧಿ ಪಕ್ಷದವರು ಎಲ್ಲಿ ನಾರಾಯಣ ಹೇಳುವ ಭಾಗವತರು ಇದ್ದಾರ? ಹೋಗಿ ಅವರನ್ನು ಹಿಡಿದು ಅವರು ಹೇಗಿದ್ದಾರೆ ಎನ್ನುವ ಪ್ರಶ್ನೆ ಇಲ್ಲ. ಅದರಲ್ಲೂ ತೆಳಗಿದ್ದವರಿದ್ದಲ್ಲೇ ಹಿಡಿ ಮಾತ್ರಕ್ಕೆ ಹಿಡ್ಕೊಂಡು ಹೇಳ್ಕೊಂಡು ಬಂದು ದಪ್ಪಕ್ಕಿದ್ದದ್ದನ್ನೆಲ್ಲ ಬಿಸಾಡಿ ತೆಳಗಿಂದೇ ತಿನ್ನೋದು ನಾನು. ಎಷ್ಟು ಬುದ್ಧಿವಂತನಾಗಿದ್ದೀಯ. ಏ ದಂತ ವಕ್ರ, ಅಣ್ಣನಿಂದ ಅಪ್ಪಣೆಯನ್ನು ಪಡೆದಿರುವಂತ ನಾವು ಸಮಸ್ತವಾದ ಭೂಮಂಡಲವನ್ನು ಸಂಚರಿಸಿ ನಮಗಾಗದೇ ಇರುವಂತ ವಿಪ್ರ ತಂಡದವರ ತಲೆಯನ್ನು ಕಡಿದು ಚೆಲ್ಲಿದ್ದೇವೆ. ಎಲ್ಲಿ ಯೋಗ ಯಜನಾದಿಗಳನ್ನು ಮಾಡುತ್ತಾ ಇರುತ್ತಾರೋ ಅಂತಹ ಋಷಿ ಮುನಿಗಳನ್ನು ಹಿಂಡಿ ಹಿಪ್ಪೆ ಮಾಡಿದ್ದೇವೆ. ಮಾಂಸೆ ಮಜ್ಜೆಯನ್ನೇ ಯಾಗಕ್ಕೆ ಬಿಸಾಡಿ ಬಿಟ್ಟಿದ್ದೇನೆ. ಇಷ್ಟಕ್ಕೆ ಮುಕ್ತಾಯ ಆಗಲಿಲ್ಲ. ನಮ್ಮ ವಿರೋಧಿಗಳಾಗಿರುವಂತಹ ಸುರರಿರುವಂತಹ ಸುರಲೋಕವನ್ನು ಸೇರಿ ಅಷ್ಟಾದಿಕ್ಪಾಲಕರನ್ನು ಒದ್ದೋಡಿಸಿದ್ದೇವೆ. ಅಲ್ಲಿಯೂ ನಮ್ಮ ವೀರತನವನ್ನು ಮೆರೆಸಿದ್ದಾಯಿತು. ಯೋಚನೆ ಮಾಡ್ತಾ ಇದ್ದೇನೆ, ಏನು ಅನ್ನಮಯಿ ಮನಸ್ಸಿನ ಕಸುವನ್ನು ತೀರಿಸಿಕೊಳ್ಳುವುದೆಂತು ಹೋರುವ ಪಟು ಭಟ್ಟರ ದೇವೇಂದ್ರ ದಿಕ್ಕಟ್ಟು ಓಡಿದ. ಆ ಯಮನೋ ನಿರುತಿಯೋ ವರುಣನೋ ವಾಯುವೋ ಅಗ್ನಿಯೋ ನಮ್ಮ ಯೋಗ್ಯತೆ ಮುಂದೆ ತೃಣಕ್ಕಿಂತ ಕಡೆಯಾಗಿ ಹೋದರು. ನನ್ನ ಎದುರಲ್ಲಿಲ್ಲ ಪಾಪಿ ಮಕ್ಕಳವರು. ಅಂತ ನಮ್ಮ ವೀರ ವಿಕ್ರಮದಿಂದಲೇ ಮೆರೆಯುತ್ತಾ ಇದ್ದವರು ನಾವು. ದೇವಲೋಕದಲ್ಲಿಯೋ ಭೂಲೋಕದಲ್ಲಿಯೋ ನಮ್ಮ ಎದುರುಗಡೆ ನಿಂತು ನಮ್ಮೊಡನೆ ದುರವನ್ನೆಸಗುವ ಪಡು ಭಟರ ನಾ ಕಾಣೆ. ಮತ್ತೆ ನಿಜವಾಗಿ ನೀವು ಬ್ರಹ್ಮಾಂಡದಲ್ಲಣ, ತ್ರಿಭುವನದಲ್ಲಣ. ಹೀಗೆ ಹೇಳಿದ್ರೆ ಸರಿಯಾದೀತು. ನಮ್ಮ ವಿರೋಧಿ ಪಕ್ಷದವರೆಲ್ಲರೂ ತರಗೆಲೆಯ ತರದಲ್ಲಿ ಹಾರಿ ಹೋದರು. ನಮ್ಮ ತೋಳ ಕಸುವನ್ನು ತೀರಿಸಿಕೊಳ್ಳುವುದು ಯಾರಲ್ಲಿ? ನಮ್ಮ ತೋಳಿಗೆ ಹೊಡ್ಕೊಳ್ಬೇಕೇ ಬಿಟ್ರಿ, ಮತ್ತೆ ಯಾರಿದ್ದಾರೆ? ನಿಜವಾಗಿಯೂ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಹೀಗೆ ಯೋಚಿಸುತ್ತಾ ಯೋಚಿಸುತ್ತಾ ಮುಂದತ್ತಿ ಬರುತ್ತಿರುವಂತ ಸಂದರ್ಭ ಸಿಕ್ಕಿದ್ರಲ್ಲ ಅವರು ಸುರ ಮುನ್ನಿ ಬೇಳಿ ಹೊನ್ನಿರುವ ಹಂಬಲದಿಂದ ಮುಂಬತ್ತಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಸಿಕ್ಕಿದನಲ್ಲ ಯಾವನ? ಅವನೇ ಸುರಮುನಿ. ಓ ನಾರದರು, ನಾರದರು. ನಾರದ ಬಂದಿರುವಂತ ಅವರನ್ನು ಕಂಡು ಮಾತಾಡಿಸಿದ್ದೇವೆ. ನಮ್ಮ ಮಾತಿಗೆ ಪ್ರತಿಯಾಗಿ ಅವರು ಹೇಳಿದ್ದೇನು? ಏನು? ಕಣಕುಲೇಶ್ವರನೇ, ಎಲ್ಲೆಲ್ಲಿಯೂ ಜಯವನ್ನೇ ಪಡೆದು ವಿಜೃಂಭಿಸುತ್ತಿರುವಂತ ನಿನ್ನ ಯೋಚನೆ ಏನು ಎನ್ನುವುದು ನಮಗೆ ಗೊತ್ತುಂಟು. ನಿನ್ನೊಡನೆ ಕೋಡೋ ಕೋಡಿಯೋಗಿ ಯುದ್ಧ ಮಾಡುವ ಎಂಟದೆಯ ಬಂಟರು ಮತ್ತೆ ಈ ಲೋಕದಲ್ಲಿ ಎಲ್ಲಿಯೂ ಇಲ್ಲ, ಆದರೂ ಒಬ್ಬ ಇದ್ದಾನೆಂತ ಸೂಚನೆ ಕೊಟ್ಟರು. ಯಾರು ಅಂತ? ಯಾರಂತ ಕೇಳಿದಾವಾಗ ಅವನೇ ಹರಿ. ಓ, ಕಸ ಕುಲದ ಕೋಠೋರಿ. ನನಗೆ
ನನಗೆ ಅವನು ಎಣಿಸ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ನಮ್ಮ ಹಾಗಾಗಿ ಭಾಗವತರನ್ನೆಲ್ಲ ಹಿಡಿದು ತಿಂದದ್ದು ಅವನನ್ನು ಹೋಗ್ತಾರೆ ಎನ್ನುವ ಕಾರಣಕ್ಕಾಗಿ. ಸರಿ, ಒಂದೇ ಒಂದು ಕೂಡುವ ಭಾಗವತರು ಒಬ್ಬರಾದ್ರೂ ಇದ್ದಾರ ಪ್ರಪಂಚದಲ್ಲಿ? ಒಬ್ಬನೇ ಒಬ್ಬ ಜನರು ಇದ್ರು ಎಂತವ್ರು, ಯಾಕೂ ಕೂಡದೆ ಹೋದವ್ರೆ. ಗಟ್ಟಿ ಸ್ವರ ಎತ್ತಿ ಹೇಳಿದ್ರೆ ಅವರೇ ಉಳಿತಾರ ಇಲ್ವ ಅಂತ ಅನುಮಾನ. ಅಂತವ್ರು ಬಿಟ್ಟಿದ್ದೇನೆ ನಾನು. ರಕ್ಕಸ ಕುಲದ ಕುಠಾರಿ ಅವನೇ ನಮ್ಮ ಅವ್ರಿ, ಅವ ನಮ್ಮ ಇದ್ರ ಕಡೆಯಲ್ಲಿ ಹಾಗೆ. ಹೌದು, ಯಾಕೆಂದ್ರೆ ಕಾಣ ಸಿಕ್ಲಿಲ್ವಾ, ಓಡಿ ಹೋಗಿದ್ದಾನೆ. ಮತ್ತೆ ಅವನೊಬ್ಬ ಸಿಗಬೇಕಿತ್ತು, ಅವನ ಕತ್ತನ್ನು ಹೀಚೋಕಿ ಅವನ ರಕ್ತವನ್ನೇ ಬಸಿದು ಕುತ್ತಿಗೆಗೆ ಬಾಯಿಕ್ಕಿದವ ನಾನು ಪೂರ್ಣ ನನ್ನೊಳಗೆ ಬರುವವರೆಗೆ ಬಿಡ್ಲಿಕ್ಕಿಲ್ಲ. ಅಷ್ಟು ಮಾಡ್ತೀಯ ಎನ್ನುವಂತ ವಿಶ್ವಾಸ ನನಗುಂಟು. ಆದ್ರೆ ಆ ಹೊರೆಯನ್ನು ಕೆದಕಬೇಕು, ಅವನನ್ನು ನೋಡ್ಬೇಕು ಅಂತಾದ್ರೆ ಏನ್ ಮಾಡ್ಬೇಕು ಎನ್ನುವುದಾಗಿ ಪ್ರಶ್ನೆ ಇಟ್ಟಾವಾಗ ಹೇಳಿದ್ದಾನೆ, ಅವನು ಅವನ ಪತ್ನಿಯಾಗಿರುವಂತಹ ಭೂದೇವಿಯನ್ನು ಕೆಣಕಬೇಕಂತೆ. ಹಾಗಾಗಿ ಅವಳನ್ನು ಹುಡುಕಿದ್ರೆ ಎಲ್ಲೂ ಸಿಗ್ಲಿಲ್ವಲ್ಲ, ಎಲ್ಲೆಲ್ಲಿಯೂ ಸಿಗ್ಲಿಲ್ಲ. ಏನು ಮಾಡುವುದು ಈಗ? ಇದು ಈ ಕ್ಷಣದಲ್ಲಿ ಭೂಮಿಯನ್ನೇ ಬಲಗಾಲಿಂದ ನೀವು ನೆಲಕ್ಕೆ ಅಪ್ಪಳಿಸಿದ್ದೆ ಅಪ್ಪಳಿದ್ದು ಅದಂತ ಸುರುದ್ರೂಪಿಯಾದಂತೆ ಹೆಣ್ಣು. ಒಂದು ಕೆಲಸ ಮಾಡಿ, ಏನು ಈ ಎಡಗಾಲನ್ನೊಂದು ಸಲ ಒದೇರಿ. ಯಾಕೋ ನೋಡುವ, ಮತ್ತೊಂದು ಬಂದ್ರೆ ಇರಲಿ. ಎಡಗಾಲನ್ನೇ ತಲೆ ಮೇಲೆ ಓದಿದ್ದೇನೆ. ಹಾಗೆ ಮಾಡಬೇಡಿ. ಅಲ್ಲಿ ಓಡುತ್ತಾ ಇರುವವಳು ಶ್ರೀವರಿಯ ಹೆಂಡತಿ ಭೂದೇವಿ. ಇವಳೇ ಬಿಡಬೇಡ, ಬೆನ್ನಟ್ಟು ಹೋಗೋಣ. ಓಡಿ ಓಡಿ ಸಾಕಾಯ್ತೆ. ಒಂದು ಕ್ಷಣಕ್ಕೆ ಇಲ್ಲಿದ್ರೆ ಮತ್ತೊಂದು ಕ್ಷಣಕ್ಕೆ ಎಲ್ಲೋ, ಎಲ್ಲೂ ನೋಡಿದ್ರೂ ಇಲ್ಲ. ಈಗ ಹೋದದ್ದು ಎಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ? ಅದೇ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹುಡುಕಿದ್ರು ಸಿಗಲಿಲ್ಲ ಅವಳು. ರಸಾತಳಕ್ಕೆ ಇಳಿದಿದ್ದಿರಬೇಕು. ಅಲ್ಲಿ ನಾವು ಬಿಟ್ಟೇವಾ? ರಸಾತಳಕ್ಕೆ ಹೋಗಿ ಅಲ್ಲಿ ನಾವು ರಸವನ್ನು ತೆಗೆದು ತಾಳವನ್ನಷ್ಟೇ ಇಟ್ಟು ಅವಳೆಲ್ಲಿದ್ದಾಳೆ ಅಂತ ಹುಡುಕ್ತೇನೆ. ತಾಳ ತೆಗೆಯುವುದಲ್ಲ, ರಸ ತೆಗೆಯುವುದಲ್ಲ, ನಮಗೆ ಬೇಕಾಗಿರುವಂತ ವಿರೋಧಿಯನ್ನು ಮುಗಿಸುವುದು. ಹೋಗೋಣ ಹೇಳಿ. ನಾರಾಯಣ ನಾರಾಯಣ, ಕಲನ ಕಾಲ್ ತುಳಿತದಿಂದ ಕಳವಳಿಸಿದಂತಹ ನಾನು ಒಮ್ಮೆ ಕತ್ತಲಿನ ಲೋಕವನ್ನು ಸೇರಿದೆ. ಆ ಸಂದರ್ಭದಲ್ಲಿಯೂ ಪಾಪಿ ನನ್ನನ್ನು ಬೆನ್ನು ಬಿಡಲಿಲ್ಲ. ಅವನ ಕಣ್ ತಪ್ಪಿಸಿಕೊಳ್ಳುವುದಕ್ಕಾಗಿ ಕ್ಷಣಕಾಲ ಗೋವಿನ ರೂಪವನ್ನು ತಾಳಿದೆ. ಅಲ್ಲಿಂದ ಕಣ್ಮರೆಯಾದೆ. ನಾರಾಯಣ, ಈ ವೈಕುಂಠವನ್ನು ಸೇರಿದೆ. ನಿನ್ನ ಕಾರುಣ್ಯದಿಂದ ನನ್ನ ಮಡಿಲು ಸಮೃದ್ಧಿಯಾಗಿತ್ತು ಸ್ವಾಮಿ. ಈಗ ಹಾಗಲ್ಲ, ಹಿರಣ್ಯ ಚರಂಬ ದೈತ್ಯನಂತೆ ನನಗೆ ಭಾರವಾಗಿದ್ದಾನೆ. ನನ್ನನ್ನು ತಲ್ಲಣಗೊಳಿಸುತ್ತಾ ಇದ್ದಾನೆ. ಅವನನ್ನು ವಧಿಸಿ ನನ್ನನ್ನು ಪೊರೆಯಬೇಕು ನಾರಾಯಣ, ಪೊರೆಯಬೇಕು. ಭೂದೇವಿ ಸ್ವಾಮಿ, ಮೇಧಿರಿಯ ಮೊರೆ ಕೇಳು ದಾರಿ ನಾರಾಯಣ ಓದಿಸು. ಸಂಕಲ್ಪ ಮಾತ್ರದಿಂದಲೇ ಪ್ರಪಂಚದ ಆಗುಹೋಗುಗಳನ್ನು ನನ್ನೆಣಿಕೆಯಂತೆ ಮಾಡಬಲ್ಲವ ನಾನಾದರೂ ಎಲ್ಲಾ ಸಂದರ್ಭದಲ್ಲೂ ಹಾಗೆ ಮಾಡುವಂತಿಲ್ಲ.
ಎಷ್ಟೋ ಬಾರಿ ಅದಕ್ಕೆ ಬ್ರಹ್ಮನ ವರವೇ ತಡೆಯಾಗಿರುತ್ತದೆ. ತಾನುಣ್ಣುವ ಆಹಾರದಿಂದಲ್ಲದೆ ಮಿಕ್ಕ ಜೀವಿಗಳಿಂದ ಮರಣವಿಲ್ಲ ಎನ್ನುವಂತಹ ವರವನ್ನು ಪಡೆದ ಹಿರಣ್ಯಾಕ್ಷನ ವಧೆಗೆ ಏನು ಮಾಡಲಿ ಏನು ಮಾಡಲಿ, ಹೇಗಾದರೂ ಮಾಡಿ ಅವನನ್ನು ಮುಗಿಸುವುದು ನನಗೆ ಕರ್ತವ್ಯವಲ್ವೇ. ಸರಿ ಸರಿ ಸರಿ, ವರಾಹವನ್ನು ಭಕ್ಷಿಸುವುದೆಂದರೆ ಆತನಿಗೆ ಅತ್ಯಂತ ಪ್ರಿಯ, ಆದ್ರಿಂದ ಅಂತಹ ವರಾಹರೂಪಿಯಾಗಿ ಅವನ ಪಾಲಿನ ಮೃತ್ಯುವಾಗಿ ಹೋಗುತ್ತೇನೆ. ನನ್ನ ನಿಜ ರೂಪವನ್ನು ಮರೆಮಾಡಿದಂತಹ ನಾನು ಆ ದುಷ್ಟನನ್ನು ವಧಿಸುವುದಕ್ಕೆ ಭೀಕರವಾದಂತಹ ಸೂಕರ ಸ್ವರೂಪವೇ ಒಳ್ಳೆಯದೆಂದು ತೀರ್ಮಾನಿಸಿದೆ. ಕೆಂಡದುಂಡೆಯಂತಹ ಕಣ್ಣು, ಭೀಕರವಾದಂತಹ ಗೋರೆ, ದಟ್ಟವಾದಂತಹ ದೇಹ, ದಿಟ್ಟವಾದಂತಹ ಹೆಜ್ಜೆಯನ್ನಿಡುತ್ತಾ ಬಂದವ ನಾನು. ಆ ದುಷ್ಟನ ಕ್ರೌರ್ಯಕ್ಕೆ, ಅವ ಪ್ರಪಂಚ ಮುಖಕ್ಕೆ ಕೊಡುತ್ತಿರುವಂತಹ ಹಿಂಸೆಗೆ ಅವನನ್ನು ವಧಿಸುವುದಕ್ಕೆ ನನ್ನ ಈ ರೂಪವೇ ಸರಿ ಎನ್ನುವುದಾಗಿ ತೀರ್ಮಾನಿಸಿದೆ. ಹಾಗಿದ್ರೆ ತಡಲ್ಲ, ದುರುಳ್ಳ ಹಿರಣ್ಯಾಕ್ಷ ಎಲ್ಲಿದ್ದಾನೆ ನೋಡ್ತೇನೆ ನೋಡ್ತೇನೆ. ಆ ಕಡೆಯಲ್ಲಿ ನೋಡ್ತಾ ಇದ್ದೇನು, ನನಗೆ ಆಶ್ಚರ್ಯ ಹೊಡಿಯ. ಏನು, ಕಾಡಿನ ಮೃಗಗಳು ಯಾವತ್ತೂ ನಮ್ಮ ಕಂಡಾಗ ನಿಲ್ಲಿಕ್ಕಿಲ್ಲ, ಯಾಕೆಂದ್ರೆ ಮೃತ್ಯು ಸ್ವರೂಪಿಗಳು ನಾವೊಂದು ಖಂಡಿತ ಗೊತ್ತುಂಟು ಅದಕ್ಕೆ. ನನಗೆ ಈ ಹಂದಿ ಓಡಬರು ನೋಡಿದ್ರೆ ಕೈ ಕಲ್ಲು ನಡುತ್ತಾ ಉಂಟು ಹೊಡಿಯ, ಯಾಕೆಂದ್ರೆ ಕಣ್ಣು ಅಂದ್ರೆ ನೋಡಿ ಬೆಂಕಿ ಬೆಂಕಿ ಚಂಡೋ ಅಂತ ಭಾಸವಾಗ್ತಾ ಇದೆ. ಆ ಮೂಗಿನಿಂದ ಬರುವಂತ ಬಿಸಿ ಉಸಿರು ನೋಡಿ, ಆಚೀಚೆ ತರಗೆಲೆಲ್ಲ ಮರವು ಕಿತ್ತೋಗ್ತದೆ ಅಂತ ಭಾಸವಾಗ್ತಾ ಇದೆ. ಯಾಕೆಂದ್ರೆ ಮೈಯಿಂದ ನೋಡಿ ಏನೋ ಒಂದ್ ರೀತಿ ಜ್ವಾಲೆ ಉತ್ಪನ್ನ ಆಗ್ತಾ ಉಂಟು, ಆಚೆ ಈಚೆ ಗಿಡ ಬಳ್ಳಿಗಳೆಲ್ಲ ಕರಕಲಾಗಿ ಹೋಗ್ತಾ ಉಂಟು. ಇದನ್ನು ನೋಡಿದ್ರೆ ನನಗೆ ಅನುಮಾನ, ಇದ್ರ ಹೆಂಡತಿ ಎಲ್ಲಾದ್ರೂ ನೀವು ತಿಂದಿದ್ರೆ ಹೇಗೆ? ನನಗೆ ಮತ್ತೇನಲ್ಲ ಅನುಮಾನವೇ ಅದು ನಿನಗೆ, ಯಾಕೆಂದ್ರೆ ಇದು ಗಂಡು ಹೇಳುವುದಕ್ಕೆ ಅನುಮಾನ ಇಲ್ಲ, ಹಿಂಬದಿಗೆ ಬಾ ನೋಡಿದಾಗಲೆಲ್ಲ ಕಾಕಿದ್ದೇನೆ ನಾನು. ಅಷ್ಟೇ ಅಲ್ಲ, ಇದು ಬರುವುದು ನೋಡಿದ್ರೆ ಒಡೆಯ ನನಗೇಕೋ ಅನುಮಾನ, ಬಹುಶಃ ಗರ್ಭಸ್ಥವಾದಂತ ಹೆಂಡತಿಯನ್ನು ಕಾಲನ್ನೇ ನೀವು ತಿಂದಿರಬೇಕು, ಹೊಟ್ಟೆ ಒಳಗೆ ಇರಬೇಕಾದ್ರೆ ನಾನು ತಿಂದಿರಬೇಕು, ಇದನ್ನಿದು ನೋಡಿರ್ಬೇಕು, ಆ ದ್ವೇಷ ಸಾಧಿಸ್ಲಿಕ್ಕೆ ಬರ್ತಾ ಇರ್ಬೇಕು. ಹಂದಿ ಕಾಲಂದ್ರೆ ನಿಮ್ಗೆ ಇಷ್ಟ ಅಲ್ವಾ, ಹಂದಿ ತಲೆ ಅದ್ರ ಮಿದುಳು ಅಂದ್ರೆ ನನಗಿಷ್ಟ, ಎಲ್ಲಾ ಸೇರಿಸಿ ಇದು ಬಂದದ್ದು ನೋಡಿದ್ರೆ ನಮ್ಗೆ ಬಹಳ ಕಷ್ಟವೋ ಅಂತ ಅನುಮಾನ ಆಗ್ತಾವೆಲ್ಲ. ಮೃತ್ಯುವಿಗೆ ಪ್ರತ್ಯಕ್ಷ ಮೃತ್ಯು ನಿನ್ನ ಒಡೆಯ, ಆ ಹಂದಿಯನ್ನು ನಾನು ಎದುರಿಸುತ್ತೇನೆ. ನನಗೆ ಆಶ್ಚರ್ಯ ಏನು ಗೊತ್ತಾ ಒಡೆಯ? ಏನು? ಯಾಕೆಂದ್ರೆ ಬೆಂಕಿಯ ಚಂಡಿನಂತ ಕಣ್ಣಿಂದ ನಿಮ್ಮನ್ನ ನೋಡ್ತಾ ಉಂಟು, ಇದಕ್ಕೆ ನಿಮ್ಮ ಬಂಗಾರದ ಕಣ್ಣಾಗ್ಲಿಕ್ಕಿಲ್ಲ, ಇದಕ್ಕೆ ಏನಿದ್ರು ನೀರಾಗಬೇಕು, ಅಷ್ಟು ವ್ಯವಸ್ಥೆ ಮಾಡಬೇಕು ನೀವು. ನಾನು ನೋಡಿಕೊಳ್ಳುತ್ತೇನಂತೆ, ನಾನು ದೂರದಿಂದಲೇ ನೋಡ್ತೇನೆ. ಅಲ್ಲಿಯೇ ಇರು. ಅಪ್ಪನ ಬೇಡನ್ನ ಬಾಯ್ತು ಸೊಗಸಿನ ಒಪ್ಪದೂಟ ವಾಯಿದೆ.
ಕಬ್ಬಿದೋ ಕೋಡೋ ಹೊಂದಿಯೇ. ನೀನೇನನ್ನ ಇದರಿಗೆ ಸಿಕ್ಕಿದು ಬಲು ತೋಷವಾಯಿತು. ಯಾಕೆಂದ್ರೆ ಅದು ಬಾಳ ನಮ್ಮಲ್ಲಿ ವಿನೋದ ಮಾಡ್ತಾ ಅಂತ ಉಂಟು ಅಂತ ಲೆಕ್ಕ ಹಾಕಿ ಹತ್ರ ಬಂದು ಮತ್ತೆ ಕೊರೆ ಹಾಕಿ ಬಿಟ್ರೆ ಕಷ್ಟ. ನೀನು ಧೈರ್ಯ ಪಡಬೇಕಾದಿಲ್ಲ. ಇಂತ ಹಂದಿಯ ಮಾಂಸ ಅಂತ ಹೇಳಿದರೆ ನಮಗೆ ಬಲು ಇಷ್ಟವಾದ ತಿನಿಸು. ನಮಗೆ 16 ಹೆಣ್ಮಕ್ಕಳಾಗಬೇಕು. ಹೌದು, ಯಾಕೆಂದ್ರೆ ಆ ಸಂದರ್ಭದಲ್ಲಿರುವ ಕೊಬ್ಬು ಉಂಟಲ್ಲ ದೇಹದಲ್ಲಿ, ಬೇರೆ ಸಂದರ್ಭದಲ್ಲಿ ಇರುವುದಿಲ್ಲ. ಅದು ನನಗೆ ರುಚಿ, ಅದು ನನಗೆ ನಿನಗೆ ಗೊತ್ತು ಬಿಟ್ರೆ ಇನ್ನೊಬ್ಬರಿಗೆ ಗೊತ್ತ. ಇದು ಉಂಟಲ್ಲ ಸೊಕ್ಕಿದ್ದು ನೋಡಿ. ಹೌದು ಹೌದು, ಸೊಕ್ಕಿದ ಹಂದಿಯೇ ನೀನಾಗಿ ಬಂದದು ನಮ್ಮ ಪಾಲಿಗೆ ಹಬ್ಬದೂಟವಾದಾಯಿತು. ಈ ಕ್ಷಣದಲ್ಲಿ ಹಲ್ಲಿಗೆ ಹಲ್ಲು ತಾಕದ ಹಾಗೆ ನಿನ್ನನ್ನು ನುಂಗಿ ನೊಣೆಯುತ್ತೇನೆ. ಆಚಾರದಿಂದ ಕಾಣಬೇಡ, ನಿನ್ನ ಪಾಪದ ಕೊಳ ಇವತ್ತಿಗೆ ತುಂಬಿತು ಎನ್ನುವುದಾಗಿ ಭಾವಿಸು. ಬುದ್ಧಿ ಇದ್ರೆ ನಾನ್ಯಾರು ಎನ್ನುವುದನ್ನು ಸೂಕ್ಷ್ಮವಾಗಿ ಗ್ರಹಿಸು. ಏನು ನಿನ್ನ ತುತ್ತು ನಾನು ಎನ್ನುವುದಾಗಿ ಭಾವಿಸಿದೆಯ? ಎಲ್ಲ ಪಾಪಿ, ನಾನು ನಿನ್ನ ಪಾಲಿನ ತುತ್ತು ತುತ್ತಲ್ಲ, ಹಬ್ಬದೂಟ ಎನ್ನುವುದಾಗಿ ಭಾವಿಸಿದೆಯ? ಮೃತ್ಯು ಮಹೋತ್ಸವದ ಊಟ. ಎಲ್ಲ ಪಾಪಿ, ನಾನ್ಯಾರು ಎನ್ನುವುದನ್ನು ಜೋಚನೆ ಮಾಡು. ಮಾನಗೆಟ್ಟವನು ಇವನು. ಹೇಗೆ ಒಡಿಯ, ನನಗೆ ತಲೆ ಬಿಸಿ ಮತ್ತೆಂತದ್ದು ಇಲ್ಲ. ಏನು ಇಲ್ಲಿವರೆಗೆ ನಾವು ಎಷ್ಟು ಹೊಂದಿ ತಿನ್ನಲಿಲ್ಲ? ಒಂದು ಹೊಂದಿ ತಿನ್ನುವಾಗಾದ್ರೂ ಮಾತಾಡಿದಿತ್ತ? ಬೇಡ, ತಿಂದ ಮೇಲಾದ್ರೂ ಅಂತದ್ದು ಏನಾದ್ರೂ ಇತ್ತ? ಇಲ್ವೇ ಇಲ್ಲ. ನೋಡಿ, ನನಗಿದ ಆಶ್ಚರ್ಯ ಅಂದ್ರೆ ಇಷ್ಟೇ, ಮಾತನಾಡುವ ಹೊಂದಿ ಉಂಟು. ಅದು ಮೃತ್ಯು ಕೂಪ ಎಂತದ್ದು ದೊಡ್ಡ ದೊಡ್ಡದು ಮಾತಾಡ್ತದೆ. ಹೌದು, ನನಗೆ ಆಶ್ಚರ್ಯ. ಏನೋ ಹೊಂದಿಗೆ ಈ ಸಂಸ್ಕಾರ ಕೊಟ್ಟವರು ಯಾರು ಎಂಬಲ್ಲಿಗೆ ಇದರ ಅನರ್ಥ ಬೇರುಂಟು ಎನ್ನುವುದನ್ನು ನಾನು ಗ್ರಹಿಸಿದ್ದೇನೆ. ಅಷ್ಟೇ ಅಲ್ಲ, ನೋಡಿದ್ರ ಮುಂಬರಿಗೆ ಬರುವಾಗ ಆ ಕೋರೆಯಿಂದ ನೆಲವನ್ನೇ ಸಾಗಿ ಸೀರ್ತಾ ಉಂಟು, ಮುಂದುವರಿತ ಬರ್ತಾ ಉಂಟು. ನನಗ್ಯಾಕೋ ಜೋರ ಅನುಮಾನ ಉಂಟು. ಈಗ ಇದು ಏನಪ್ಪ, ಏನಂತ ಗೊತ್ತಾಗ್ಲಿಲ್ಲ ನನಗೆ. ಏನು ಎನ್ನುವುದು ನಮಗೆ ಅರ್ಥವಾಗಿದೆ. ಒಂದು ಲೆಕ್ಕಾಚಾರ ಮಾಡ್ಕೊಳ್ಳೋ ನೋಡಿಯ ನಾವು ನೀವು. ಏನು ನನಗೆ ವಿಶ್ವಾಸ ಇಲ್ಲ ಇದು. ಯಾವುದು? ಯಾಕೆಂದ್ರೆ ನನಗೆ ವಿಶ್ವಾಸ ಇಲ್ಲ ಒಡಿಯ. ಯಾವುದು ಯಾವುದು ಅಂತ ನಾನು ಹೇಗೆ ಹೇಳಿ? ಮನಸ್ಸಲ್ಲಿದ್ದೆಲ್ಲ ಹೇಳಲಿಕ್ಕಾಗ್ತದ ಒಡಿಯ? ಮತ್ತೆ ಅಪಶಕನ ಮಾತಾಡಿದಂತ ನೀವು ಹೇಳುದು ಬೇಡ. ನೀನ್ ಹೇಳಿದ್ರೆ ನನಗೆ ಅರ್ಥ ಆಗ್ಬೇಕಲ್ಲ. ಹೌದಾ? ಏನುಂಟು ಈ ಸಂದರ್ಭದಲ್ಲಿ ನಿಮ್ಗೆ ಅರ್ಥ ಆಗುದೇ ಬೇಡ. ಅದು ಯಾಕೋ, ಯಾಕೆಂದ್ರೆ ಅರ್ಥ ಆದ್ರೆ ಮುಂದಿನ ವ್ಯವಹಾರ ತೊಂದ್ರೆ. ಒಂದು ಕೆಲಸ ಮಾಡುವ, ಇದರಲ್ಲಿ ನಾನೇನೋ ಸಹಾಯ ಇದ್ದೆ ಅಂತ ಆಗುದು ಬೇಡ. ನಾಳೆ ಆಕ್ಷೇಪಕ್ಕೂ ಅಥವಾ ನಿಮ್ಮ ಆ ಯೋಗ್ಯತೆಗೂ ಒಂದು ಕುಂದಾಗಬಾರದು. ನಾನು ಸ್ವಲ್ಪ ದೂರ ಇರ್ತೇನೆ. ಸರಿ, ನೀವು ಏನು ಅಂತ ನೋಡಿ. ನೀನು ಆ ಕಡೆ ಇರು, ಬಲ್ಲೆ ನಾನು. ಹೊಂದಿ ಮೋಸದಿಂದ ಬಂದೆಯ ನಿನ್ನನು
ನಿನ್ನ ಆಗಮನದಿಂದಲೇ ನಾವು ಗ್ರಹಿಸಿದ್ದೇವೆ. ಬರುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ನಡೆದು ಹೋಗಿರುವಂತಹ ಅನೇಕ ಅನೇಕ ಉತ್ಪಾತಗಳಿಂದಲೇ ನಮಗೆ ಅರ್ಥ ಆಗಿದೆ. ನಮ್ಮ ಎದುರುಗಡೆಯಲ್ಲಿ ಬಂದು ಈ ತೆರನಾಗಿ ಮಾತನಾಡುತ್ತಿರುವವ, ದಿಟ್ಟತನದಿಂದ ವರ್ತಿಸುತ್ತಿರುವವ ಕೇವಲ ಕಾಡ ಸೂಕರವಲ್ಲ, ಇದು ವೇಷ ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನಾನು. ನಮ್ಮ ಕುಲದ ಕೋಠೋರಕ ಹರಿ ಎಂಬವ ನೀನು ಎನ್ನುವುದು ನಮಗೆ ಆವಾಗಲೇ ಅರ್ಥವಾಗಿದೆ. ಬಳಿರೆ ಶಹಬಾಸ್, ನಿನ್ನ ದಿಟ್ಟತನದಿಂದ ದಿಟ್ಟ ನಿಲುಮೆಯಿಂದ ನಿನ್ನ ನಿಜ ರೂಪದಿಂದಲೇ ನಮ್ಮನ್ನು ಎದುರಿಸುವುದಕ್ಕೆ ಅಸಾಧ್ಯನಾಗಿ ಹೆಂಬೇಡಿಯಾಗಿ ಈ ತೆರನಾಗಿ ನೀನು ಸೂಕರದ ರೂಪವನ್ನಂತೂ ಬಂದೆ. ಸಂತೋಷವಾಯಿತು. ಹುಡುಕುತ್ತಿದ್ದ ಬಳ್ಳಿಯೊಂದು ತನ್ನಿಂದ ತಾನಾಗಿ ಕಾಲಿಗೆ ತೊಡಗಿದ ಅನುಭವವಾಯಿತು. ನಾವು ಏನೇ ಮಾಡಿದರು, ನಾವು ಎಂತ ಎತ್ತರ ಎತ್ತರವಾಗಿರುವಂತಹ ಸ್ಥಾನಮಾನದಲ್ಲಿ ನಿಂತು ವಿಜೃಂಭಿಸಿದರು, ಅದನ್ನು ಕಂಡು ಸಹಿಸಿಕೊಳ್ಳುವವ ನೀನಲ್ಲ. ದೇವತೆಗಳ ಪಕ್ಷಪಾತಿಗಳಾಗಿ ಬಂದು ನಮ್ಮವರ ಅನೇಕರನ್ನು ಮೆಟ್ಟಿ ಮೇಲೆ ನಿಂತಿರುವ ಕಳಕುಲದ ಕೋಠೋರಕನೆ ಸಿಕ್ಕಿರುವ ನಿನ್ನನ್ನು ಬಿಡುತ್ತೇನೆ ಎನ್ನುವುದಾಗಿ ತಿಳಿದುಕೊಳ್ಳಬೇಡ. ನಿನ್ನ ಒಡಲನ್ನು ಬಗೆದು ಬಿಸಿ ನೆತ್ತರನ್ನು ಘಟ ಘಟನೆ ಕುಡಿದು ನಿನ್ನ ಜೀವನಕ್ಕೆ ಮಂಗಳ ಹಾಡ್ತೇನೆ ನೋಡು. ಪಾಪಿ ವರಬಲಮಾದಿಂದಲೇ ಬುದ್ಧಿಯ ಬಳತನಕ್ಕೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಏನು
ದಾನವಂತಕನೆನ್ನುವುದು ಗೊತ್ತಿದ್ದು, ನನ್ನ ಬಹುಮುಖದ ವ್ಯಕ್ತಿತ್ವ ಎಂತಾದ್ದು ಎನ್ನುವುದು ತಿಳಿದಿದ್ದು, ಈ ರೀತಿಯೆಲ್ಲ ವರ್ತಿಸುತ್ತಾ ಇದ್ದೀಯ, ಬೇಡದೆ ಹೋದ ಮಾತನ್ನ ಹೇಳ್ತಾ ಇದ್ದೀಯ. ಏನು? ನಾನು ಈ ರೂಪದಲ್ಲಿ ಬಂದೆ, ಯಾವ ರೂಪದಲ್ಲೂ ಬರುವುದಕ್ಕೆ ಸಮರ್ಥನಾನು. ನನ್ನ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಹಾಗೆ ಬಹುಚಿದ್ರ ಘಟ ಪ್ರದೀಪದ ಹಾಗೆ, ಒಂದು ದಿಕ್ ಒಡದೊಳಗೆ ಇಟ್ಟಂತಹ ಹಲವು ರಂಧ್ರಗಳಿದ್ದಳ ಒಡದೊಳಗೆ ಇಟ್ಟಂತಹ ಒಂದು ದೀಪ ಒಂದೇ ಆದ್ರೂ ಸಹ ಅದರ ಪ್ರಕಾಶ ಬಹುಮುಖವಾಗಿ ಹೊರಹೊಮ್ಮುವ ಹಾಗೆ ನನ್ನ ವ್ಯಕ್ತಿತ್ವ. ಮತ್ತೆ ಹಂದಿಯಾಗಿ ಯಾಕೆ ಬಂದೆ? ನನ್ನ ನಿಜರೂಪದಿಂದ ನಿನ್ನನ್ನು ಕೊಲ್ಲುವುದಕ್ಕಾಗುವುದಿಲ್ಲ ಅಂತಲ್ಲ, ಈ ಪ್ರಪಂಚದಲ್ಲಿ ಯಾರ್ಯಾರಿಗೆ ಹಾಗೆ ಸಾವು ಬರಬೇಕು ಹಾಗೆ ಸಾವು ಬರಬೇಕು ಎನ್ನುವ ಕಾರಣಕ್ಕಾಗಿಯೇ ಮಾತ್ರ ಅಲ್ಲ, ನೀನು ಪಡೆದಿರುವಂತಹ ವರದ ಬಲಮೆಯಿಂದ ತಮೋಗುಣದಿಂದ ಮದೋನ್ಮತ್ತನಾಗಿ ಮೆರೆದಾಡುತ್ತಿರುವಂತಹ ನಿನ್ನನ್ನು ಕೊಲ್ಲುವುದಕ್ಕೆ ಈ ಸೂಕರದ ರೂಪವೇ ಸರಿ ಎನ್ನುವುದಾಗಿ ತೀರ್ಮಾನಿಸಿದವ ನಾನು. ಯೋಚನೆ ಮಾಡಿ ನೋಡು, ಬಹಳ ಪ್ರೀತಿಯ ಆಹಾರ ನಿನಗೆ ಈ ಹಂದಿ, ಅದನ್ನೇ ಇಷ್ಟಪಟ್ಟವ ನೀನು. ನಿನಗೆ ವರ ಇರುವುದು ಹಾಗೆ ಆಹಾರದಿಂದಲೇ ಮರಣ ಬರಲಿ ಎನ್ನುವುದಾಗಿ, ಆ ಕಾರಣಕ್ಕಾಗಿ ನಿನ್ನ ತುತ್ತಾಗಿ ನಿನ್ನ ಪ್ರಾಣಕ್ಕೆ ಕುತ್ತಾಗಿ ಬಂದವ ನಾನು. ಇನ್ನು ಮುಂದುವರೆದು ಬಂದಿ ಅಂತಾದ್ರೆ ಇವತ್ತೇ ನಿನಗೆ ಕಡೆಗಾಲ. ನನ್ನ ಈ ಕೋರೆಯಿಂದ ನಿನ್ನ ಸೇರಿ ನಿನ್ನ ಉರವನ್ನು ಬಗೆದು ಈ ದಾರಿಗೆ ನಿನ್ನ ರಕ್ತವನ್ನು ಚೆಲ್ಲಿ ತೃಪ್ತಿಪಡಿಸ್ತೇನೆ. ಬಾನೋಡ, ನಮ್ಮ ಪರಮ ಗುರಿಯೇ ಇದು. ಏನು? ನಮ್ಮ ವಂಶದವರನ್ನೇ ನಿರ್ನಾಮ ಮಾಡುತ್ತಿರುವಂತಹ ನಿನ್ನನ್ನು ಬಲೆ ಹಾಕಬೇಕು ಅಂತ ನಡೆಯುವ ಯುದ್ಧದಲ್ಲಿ ನೀನು ಯಾ ನಾನು ಇತ್ಯರ್ಥ ಮಾಡಿದವರು ಎಷ್ಟೋ ಜನ ನಮ್ಮನ್ನು ಬಲಿ ಹಾಕಬೇಕು ಅಂತ ಬಂದವರಿದ್ದಾರೆ, ಆದ್ರೆ ಬಂದವರೆಲ್ಲರೂ ನನಗೆ ಬಲಿಯಾಗಿ ಹೋಗಿದ್ದಾರೆ. ಇನ್ನು ಉಳಿದದ್ದು ನೀನೊಬ್ಬರೇ, ಬಹಳ ಒಳ್ಳೇದು. ಒಡೆಯ, ಹಂದಿಯ ಹಿಂದ ಹಿಂಭಾಗಕ್ಕೆ ಯಾವುದೇ ಕಾರಣಕ್ಕೂ ಮರ ಸಿಗಬಾರದು. ಒಂದದು, ಮತ್ತೆ ಅದು ಮುಂದೆ ಬರಬೇಕು. ಆ ಮುಂದೆ ಬಂದಂತ ಹಂದಿಯನ್ನು ತಿಂದು ಹಿಂದಿನಿಂದ ಕಳಿಸುವ ಕೆಲಸ ನೀವು ಮಾಡಬೇಕು. ಹಿಂದಿನದೆಲ್ಲ ನೀನು ನೋಡು, ಮುಂದಿನ ನಾನು ಮಾಡಿಕೊಳ್ಳಾಯ್ತು. ಬಿಡಬೇಡೆ, ಬಾ ಮುಂದೆ. ಸರಿಯಾದಂತಹ ಸಮಯದಲ್ಲಿ ಅವನ ಉರವನ್ನು ಬಗೆದು ನೆಲಕ್ಕೆ ಅಪ್ಪಳಿಸಿ ಅವನ ಕಥೆಯನ್ನು ಮುಗಿಸಿದ್ದೇನೆ. ಈ ಶುಭ ಕಾಲದಲ್ಲಿ ಸುಮನಸರು ಸಂತೋಷದಿಂದ ಸಮವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಭೂಮಿಯನ್ನು ನಾನು ಕಾಪಾಡಿದ್ದೇನೆ ಅಂತಾಯಿತು. ಹಾಗಾದ್ರೆ ಈ ಬ್ರಹ್ಮಾಂಡವನ್ನೇ ಕಾಪಾಡಬೇಕು ಅಂತಿದ್ರೆ ಧರಿಸಿದಂತಹ ಈ ವರಹ ರೂಪದಲ್ಲೇ ನನ್ನ ಭೀಕರವಾದಂತಹ ಈ ಕೋರೆ ದಾಡೆಯಲ್ಲಿ ಈ ಬ್ರಹ್ಮಾಂಡದ ರಕ್ಷಣೆಗಾಗಿ ಈ ಭೂಮಿಯನ್ನೇ ಎತ್ತಿ ಹಿಡಿಯುತ್ತೇನೆ. ನೋಡೋಣ, ಎತ್ತಿ ಹಿಡಿತೇನೆ.
ಧರೆಯನು ಧರಿಸುತ್ತದಾಡೆಯು ಧರೆಯ ಉದ್ಧರಿಸುತ್ತದಾಡೆಯುಳ್ ಇರಿಸಿ ಸ್ವಸ್ಥಾನದುಳು ನಿಲ್ಲಿಸಿ ನಿನ್ನನ್ನೇ ಪೀಡಿಸುವುದಕ್ಕಾಗಿ ಬಂದಂತಹ ಆ ದುಷ್ಟನಾದ ಹಿರಣ್ಯಾಕ್ಷನ ಅವಸಾನವಾಯಿತು. ಹೌದು ಸ್ವಾಮಿ. ಪರ್ಯಾಯವಾಗಿ ಪ್ರಪಂಚದಲ್ಲಿರುವಂತಹ ಸಾಧುಸಂತರು ಸುಹೃದರು ಸಂತೋಷ ಪಡುವಂತಹ ವಾತಾವರಣವೊಂದು ಸೃಷ್ಟಿಯಾಯಿತು. ಸುಮನಸರು ಅಂದ್ರೆ ಒಳ್ಳೆಯ ಮನಸ್ಸಿನಿಂದ ಕೂಡಿದವರು. ಸುಮದ ಮಳೆಯನ್ನೇ ಸುರಿಸುವಂತಹ ಶುಭಾವಸರವಿದು. ನಮಗೂ ಲೋಕಕ್ಕೂ ಶಾಂತಿ ಉಂಟಾಯಿತು ಎನ್ನುವಂತಹ ನೆಮ್ಮದಿಯ ನಿಟ್ಟುಸಿರನ್ನು ಎಲ್ಲವರೂ ಬಿಡುತ್ತಾ ಇದ್ದಾರೆ. ಧರ್ಮ ಸತ್ಯ ಇತ್ಯಾದಿಗಳ ಕುರಿತು ಲೋಕದಲ್ಲಿ ಹೇಳಿಕೊಳ್ಳುವವರು ಅದೆಷ್ಟೋ ಮಂದಿಗಳಿರುತ್ತಾರೆ. ಧರ್ಮಸ್ಯ ವಚನಂ ಶ್ರೇಯ ಧರ್ಮ ಜ್ಞಾನಂತೂ ದುಷ್ಕರಂ. ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಾಯ ದುಷ್ಕರಂ. ಹೀಗೊಂದು ನುಡಿಯಿದೆ. ಧರ್ಮದ ಕುರಿತು ವ್ಯಾಖ್ಯಾನ ಮಾಡಲಿಕ್ಕೆ ಎಷ್ಟೋ ಮಾಡಬಹುದು. ಆದರೆ ಆ ಕುರಿತಾದ ಪೂರ್ಣ ಜ್ಞಾನವುಳ್ಳವನಾಗಿ ಧರ್ಮದ ಮರ್ಮವನ್ನರಿತು ನಡೆಯುವುದು ಅದಲ್ಲವೇ ವಿಶೇಷ. ಹಾಗೆ ಸತ್ಯದ ಕುರಿತು ವ್ಯಾಖ್ಯಾನಿಸುವವರು ಅದೆಷ್ಟೋ ಮಂದಿಗಳಿರಬಹುದು. ಸತ್ಯಾತಿ ಸತ್ಯವೇನು ಎನ್ನುವುದನ್ನು ತಿಳಿದು ವ್ಯವಹರಿಸುವುದು ಕಷ್ಟ. ಈ ಗಳಿಗೆಯಲ್ಲಿ ಈತನ ವಧೆಯಲ್ಲಿಯೂ ನಡೆದಂತಹ ಸತ್ಯ ಅದೇ. ತಾನು ಮಾಡಿದ್ದೇ ಸರಿ, ಇದೇ ಧರ್ಮ, ಇದೇ ಸತ್ಯ ಅಂತ ಹೇಳಿ ಲೋಕಮುಖಕ್ಕೆ ಸಾರುತ್ತ ಬಲಾತ್ಕಾರವಾಗಿ ಅನೇಕರನ್ನು ತನ್ನ ಅಧೀನದಲ್ಲಿ ಉಳಿಸಿಕೊಂಡು, ಹೆಚ್ಚೇಕೆ ಸೂರ್ಯಚಂದ್ರರ ಸಂಚಾರವನ್ನು ಕೂಡ ತನ್ನ ನಿಯಮದಂತೆ ನಡೆಯಬೇಕು ಎನ್ನುವ ಆಜ್ಞೆಯನ್ನು ಮಾಡಿಕೊಂಡು ಮೆರೆಯುತ್ತಿದ್ದವ. ಭೂಮಿಯ ಸತ್ವವನ್ನೇ ಸಮೀಕರಿಸಿ ಅದೆಲ್ಲವನ್ನು ಪಾತಾಳದತ್ತ ಎಳೆದೊಯ್ದಂತಹ ದುಷ್ಟನಿವ. ಅಲ್ಲಿಂದ ನನ್ನ ಕೋರೆ ದಾಡೆಯಲ್ಲಿ ಭೂಮಿಯನ್ನು ಎತ್ತಿ ಹಿಡಿದೆ ಎನ್ನುವುದರ ಅರ್ಥವೇ ಅಷ್ಟೇ. ಹಾಗೆ ಶಿಥಿಲಗೊಂಡಂತಹ ಧರೆಯ ಧರ್ಮವನ್ನು ಮತ್ತೆ ವ್ಯವಸ್ಥಿತವಾದ ಸ್ಥಾನದಲ್ಲಿ ಉಳಿಸುವುದಕ್ಕೆ ಸಂಕೇತ ರೂಪವಾಗಿಯೇ ಈ ಕೃತಿಯನ್ನು ನಾನು ಆಚರಿಸಿದ್ದು. ದುಷ್ಟನ ಅವಸಾನವಾಯಿತು, ಧರ್ಮವನ್ನು ಧರೆಯನ್ನು ಉದ್ಧರಿಸಿದ್ದಾಯಿತು. ಎಷ್ಟೋ ಬಾರಿ ನರನಾಟಕವನ್ನೇ ನಾವು ಈ ಪ್ರಪಂಚದಲ್ಲಿ ತೋರಬೇಕಾಗುತ್ತದೆ. ಮಗುವಿಗೆ ನಡೆಯನ್ನು ಕಲಿಸುವ ಅಜ್ಜಿಯೊಬ್ಬಳು ಬಾಗಿ ನಡೆದ ಮಾತ್ರಕ್ಕೆ ಅವಳು ಅದೇ ಸ್ಥಿತಿಯಲ್ಲಿ ಮುಂದಕ್ಕೂ ಇರುತ್ತಾಳೆ ಅಂತ ಅರ್ಥ ಅಲ್ಲ. ಹಾಗೆ ಮಗುವಿಗೆ ನುಡಿಯನ್ನು ಕಲಿಸುವ ಅವಸರದಲ್ಲಿ ತಾಯಿಯೊಬ್ಬಳು ತೊದಲುಲಿಯಿಂದ ಆಡುತ್ತಾ ಇದ್ರೆ ಅವಳ ನಾಲಿಗೆ ಸರಿ ಇಲ್ಲ ಅಂತ ಅರ್ಥ ಅಲ್ಲ. ಅದೊಂದು ನಾಟಕ. ಈ ಪ್ರಪಂಚವನ್ನು ತಿದ್ದುವಾಗ ಎಷ್ಟೋ ಬಾರಿ ನೀನು ನಾನು ನರರಂತೆ ನಟಿಸುವಂತಹ ಅನಿವಾರ್ಯವಿರುತ್ತದೆ. ಈ ನರನಾಟಕದಲ್ಲಿ ನೀನವನಿಗೆ ಹೆದರಿದಂತೆ ವರ್ತಿಸುವುದು ಅಥವಾ ಓಡಿದಂತೆ ವರ್ತಿಸುವುದು, ನಾನು ಒಂದು ಕ್ಷಣಕ್ಕೆ ನನ್ನದಾರರ ರೂಪವನ್ನು ಬಿಟ್ಟು ಇನ್ನೊಂದು ರೂಪವನ್ನು ತಳೆಯುವುದು, ಇದು ಕರ್ತವ್ಯವಾಗಿರುತ್ತದೆ. ಬ್ರಹ್ಮನ ವರಕ್ಕೆ ಚ್ಯುತಿಬಾರದ ರೂಪದಲ್ಲಿ ಹಿರಣ್ಯಾಕ್ಷನ ವಧೆಯಾಯಿತು. ನಮಗೂ ಪ್ರಪಂಚಕ್ಕೂ ಎಲ್ಲವರಿಗೂ ಶಾಂತಿ ಉಂಟಾಗಲಿ, ಶಾಂತಿ ಉಂಟಾಗಲಿ, ಶಾಂತಿ ಉಂಟಾಗಲಿ. ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ
ಯೋಗೇ ಯೋಗೇ ಧರಣಿ ದೇವಿಯ ಮೊರೆಯನಾಲಿಸಿ ಪೊರೆದ ಶ್ರೀಧವಗೆ ಸುರರೆಲ್ಲರೂ ತಾವು ಅಂಬರದಿಂದಲಿ ಸುರಿಸುತ ಹೂಮಳೆಯ ಸುರರೆಲ್ಲರೂ ತಾವು ಸುರಿಸುತ ಹೂಮಳೆಯ ಮಂಗಳಾಂಗಿಯರು ಮಂಗಲ ಬಾಡುತ ಮಂಗಳ ಬೆಳಗಿದರು ಶ್ರೀಧವಗೆ ಮಂಗಲ ಆರತಿ ಬೆಳಗಿದರು ಕೋರೆದಾಡೆಯೊಳು ಧರೆಯನೆತ್ತಿದ ವರಾಹ ರೂಪಗೆ ಮಂಗಲವು ಕೋರೆದಾಡೆಯೊಳು ಧರೆಯನೆತ್ತಿದ ವರಾಹ ರೂಪನಿಗೆ ಮಂಗಲವು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಜಗವನ್ನು ಬರೆದ ಶ್ರೀಧವಗೆ ಜಗವನ್ನು ಬರೆದ ಶ್ರೀಹರಿಗೆ ಧರೆಯನ್ನು ಧರಿಸಿದ ನಾರಾಯಣಗೆ ಪದುಮನಾಭನಿಗೆ ಮಂಗಲ ಪಾಡಿದರು ಮಂಗಲೇಯರು ಮಂಗಲ ಪಾಡಿದರು